ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 226. ಈ ರೀತಿಯಲ್ಲಿ ಮಹಾಪಿರಮಿಡ್ ಪಾಪಿ ಮಾನವನ ಕೆಳಮುಖ ಕ್ರಮವನ್ನು ಸಾಕ್ಷ್ಯಪಡಿಸುವುದು ಮಾತ್ರವಲ್ಲ ಪತನದಿಂದ ತನ್ನ ಸಂಪೂರ್ಣ ಉದ್ಧಾರಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಲು ತೆಗೆದುಕೊಂಡ ವಿವಿಧ ಹೆಜ್ಜೆಗಳು ಅಥವಾ ಜೀವನ ಕ್ರಮದಿಂದ ಕರ್ತನ ಮರಣ ಮತ್ತು ಪುನರುತ್ಥಾನದ ಮೂಲಕ ತೆಗೆದುಕೊಳ್ಳುವ ಜೀವನ ಮಾರ್ಗವನ್ನು ತೋರಿಸುತ್ತದೆ. ಗ್ರನೇಟ್ ನೆಲವು ಆಂಟಿ ಚೇಂಬರ್ನ ಸರಿಯಾಗಿ ಅದರ ಮುಂದುಗಡೆ ತಲುಪುವುದಿಲ್ಲ, ಆದರೆ ಛಾವಣಿಯ ಗ್ರನೇಟ್ ಕೋಣೆಯ ಸಂಪೂರ್ಣ ಉದ್ದವನ್ನು ತಲುಪುತ್ತದೆ ಎಂಬುದನ್ನು ಗಮನಿಸಬಹುದು. ದೈವಿಕ ಯೋಜನೆಯ ವೈಶಿಷ್ಟ್ಯವೆಂದು ನಾವು ನೋಡಿದ್ದನ್ನು ಗಮನದಲ್ಲಿಟ್ಟುಕೊಂಡು ಇದು ಒಂದು ಪಾಠವನ್ನು ಕಲಿಸುತ್ತದೆ ಎಂದು ತೋರುತ್ತದೆ. ಏಕೆಂದರೆ ಇದು ದೈವಿಕ ಸ್ವಭಾವವನ್ನು ಪ್ರವೇಶಿಸಲು ಬಯಸುವ ಕರೆಸಿಕೊಳ್ಳುವವರಿಗೆ ಸಂಬಂಧಿಸಿದೆ. ಮೊದಲನೆಯ ಕೆಳಗಡ ಮಾರ್ಗವು ವಿಶ್ವಾಸಿಗಳ ಚಿತ್ತವನ್ನು ಪ್ರತಿಷ್ಠೆಪಡಿಸುವುದನ್ನು ಚಿತ್ರಿಸುತ್ತದೆ. ಅದು ಆತನಿಗೆ ನಿಜವಾಗಿಯೂ ಆಂಟಿ ಚೇಂಬರ್ನಲ್ಲಿ ಪ್ರತಿನಿಧಿಸಲ್ಪಟ್ಟ ಪವಿತ್ರ ಅಥವಾ ಪರಿಶುದ್ಧಗೊಳಿಸಿದ ಸ್ಥಿತಿಗೆ ಮಹಿಮೆ ಮತ್ತು ನಿತ್ಯತ್ವದ ಬಾಧ್ಯಸ್ಥಿಕೆಗೆ ಪ್ರತೀಕ್ಷಿತ ಪ್ರವೇಶವನ್ನು ನೀಡುತ್ತದೆ ಮತ್ತು ಅದರ ಗ್ರನೇಟ್ ಛಾವಣಿ ಈಗ ಆತನನ್ನು ಆವರಿಸಿಕೊಳ್ಳುತ್ತದೆ. ಆದಾಗ್ಯೂ ಅಂತಹ ಅವರು ಜೀವನದ ಹೊಸತನಕ್ಕೆ ಚಟುವಟಿಕೆಗಳಿಂದ ಸ್ಫೂರ್ತಿಗೊಳ್ಳುವವರೆಗೆ ಪೂರ್ಣವಾಗಿ ನೂತನ ಸ್ವಭಾವಕ್ಕೆ ಸೇರಿದ್ದಾರೆಂದು ಪರಿಗಣಿಸಲಾಗದು. ಈ ಪರೀಕ್ಷೆಯು ಗ್ರನೇಟ್ ಲೀಫ್ನಲ್ಲಿ ಪ್ರತಿನಿಧಿಸಲ್ಪಡುತ್ತದೆ. ಅದು ತನ್ನ ವಿಚಿತ್ರವಾದ ಸ್ಥಾನದ ನಿಮಿತ್ತ ಬೀಳಲು ಸಿದ್ಧವಾಗಿದೆಯೋ ಎಂಬಂತೆ ನೇತಾಡುತ್ತಿದ್ದು ಎಲ್ಲ ಮುಂದಿನ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಯಾತ್ರಿಕನೇ, ನೀನು ಇದುವರೆಗೆ ಬಂದು ದೇವರಿಗೆ ನಿನ್ನನ್ನು ಪ್ರತಿಷ್ಠಿಸಿಕೊಂಡಿದ್ದರೂ ನೀನು ಸತ್ಯದ ಸ್ಫೂರ್ತಿಯಿಂದ ಆತನ ಸೇವೆಗೆ ಚುರುಕುಗೊಳ್ಳದ ಹೊರತು ನೀನು ಕರೆಯಲ್ಪಟ್ಟ ಅಥವಾ ಆಹ್ವಾನಿಸಲ್ಪಟ್ಟ ದೈವಿಕ ಸ್ವಭಾವದಲ್ಲಿ ನಿನಗೆ ನಿಜವಾದ ನೆಲೆ ಇರುವುದಿಲ್ಲ ಎಂದು ಹೇಳುವಂತೆ ತೋರಿಬರುತ್ತದೆ. ಈ ಯುಗದಲ್ಲಿ ಕರೆಯಲ್ಪಟ್ಟವರು ತಮ್ಮ ಕರ್ತನ ಮಹಿಮೆಗೆ ಪ್ರವೇಶಿಸಲು ಇಡಬೇಕಾದ 3 ಹೆಜ್ಜೆಗಳು ಈ ರೀತಿಯಾಗಿ ಮಹಾಪಿರಮಿಡ್ನಲ್ಲಿ ಮಾತ್ರವಲ್ಲದೆ ಪವಿತ್ರ ಗ್ರಂಥಗಳಲ್ಲಿಯೂ ಗುರುತಿಸಲ್ಪಟ್ಟಿದೆ. ಇವುಗಳೆಂದು ಮೊದಲನೆಯದಾಗಿ ಪ್ರತಿಷ್ಠೆ ಅಥವಾ ಸತ್ಯವಾಕ್ಯದ ಮುಖಾಂತರ ಆತ್ಮನಿಂದ ಹುಟ್ಟುವುದು. ಇದು ಆಂಟಿ ಚೇಂಬರ್ಗೆ ಹೋಗುವ ಕೆಳಗಣ ಮಾರ್ಗದಲ್ಲಿ ಸಂಕೇತಿಸಲ್ಪಟ್ಟಿದೆ. ಎರಡನೆಯದಾಗಿ ಚೈತನ್ಯಪಡಿಸುವಿಕೆ, ಆತ್ಮನಿಂದ ಶುದ್ಧೀಕರಿಸಲ್ಪಡುವುದರ ಮೂಲಕ ಚಟುವಟಿಕೆಯುಳ್ಳ ಸೇವೆಗೆ ಮತ್ತು ಅರ್ಪಣೆಗೆ ಸಜೀವಗೊಳ್ಳುವುದು. ಇದು ಗ್ರನೇಟ್ ಲೀಫ್ನ ಅಡಿಯಲ್ಲಿರುವ ಕೆಳಗಣ ಮಾರ್ಗದಲ್ಲಿ ಸಂಕೇತಿಸಲ್ಪಟ್ಟಿದೆ. ಮೂರನೆಯದಾಗಿ ಆತ್ಮೀಕ ಜೀವನ, ಬರ್ತ್ ಆಫ್ ಸ್ಪಿರಿಟ್. ನಮ್ಮ ದೇವರ ಪರಿಪೂರ್ಣ ಹೋಲಿಕೆಯಲ್ಲಿ ಆತ್ಮನ ಜನನದ ಮೂಲಕ ಮೊದಲ ಪುನರುತ್ಥಾನದ ಪಾಲುಗಾರಿಕೆ ಎಂಬುದನ್ನು ಇವುಗಳು ಕಿಂಗ್ಸ್ ಚೇಂಬರ್ನ ಕೆಳಗಣ ಹಾದಿಯಲ್ಲಿ ಚಿತ್ರಿಸಲಾಗಿದೆ. ಮಾನವ ಸ್ವಭಾವ ಮತ್ತು ಆತ್ಮೀಕ ಸ್ವಭಾವಗಳನ್ನು ತೋರಿಸಲಾಗಿದೆ. ದ ಹ್ಯೂಮನ್ ಆ್ಯಂಡ್ ಸ್ಪಿರಿಚುಯಲ್ ನೇಚರ್ಸ್ ಶೋನ್. ಪುಟ 227 ಕೊಟ್ಟಿರುವ ರೇಖಾಚಿತ್ರವನ್ನು ನೋಡುವಾಗ ಒಂದು ಊಹಾರೇಖೆಯನ್ನು ಪಿರಮಿಡ್ ಲಂಬ ಅಕ್ಷರ ರೇಖೆಯಲ್ಲಿ ಹಾಕಲಾಗಿದೆ ಎಂಬುದನ್ನು ಗಮನಿಸಬಹುದು. ಇದು ಕಿಂಗ್ಸ್ ಚೇಂಬರ್ನ ಮತ್ತು ಸಮತಟ್ಟಾದ ಹಾದಿಯಲ್ಲಿ ಪ್ರವೇಶ ಮಾರ್ಗದಲ್ಲಿ ಮೊದಲ ಆರೋಹಣ ಮಾರ್ಗ ಮತ್ತು ಗ್ರ್ಯಾಂಡ್ ಗ್ಯಾಲರಿ, ಈ ಎಲ್ಲವೂ ಗೆರೆಯ ಅಥವಾ ಅಕ್ಷರ ರೇಖೆಯ ಉತ್ತರ ಭಾಗವಾಗಿದೆ ಮತ್ತು ಆಂಟಿ ಚೇಂಬರ್ ಮತ್ತು ಕಿಂಗ್ಸ್ ಚೇಂಬರ್ಗಳು ಮಾತ್ರ ಅದರ ದಕ್ಷಿಣ ಭಾಗದಲ್ಲಿದೆ. ಈ ರೀತಿಯಲ್ಲಿ ಮಹಾಪಿರಮಿಡ್ನ ರಚನಾಕಾರನು ಅಂದರೆ ಯಹೋವನು ಸ್ವಭಾವದ ಭಿನ್ನತೆಗಳನ್ನು ತೋರಿಸಿಕೊಡುತ್ತಾನೆ. ದ ಕ್ವೀನ್ಸ್ ಚೇಂಬರ್ನ ಸಹಸ್ರಮಾನದ ನಂತರ ಮಾನವೀಯತೆಯ ಸಮರ್ಪಕತೆಯನ್ನು ಪ್ರತಿನಿಧಿಸುವುದಾಗಿದ್ದು ಎಲ್ಲ ವಿಧೇಯರನ್ನು ಅರ್ಹರನ್ನು ಸೃಷ್ಟಿಕರ್ತನ ನೈತಿಕ ಸಾಮ್ಯಕ್ಕೆ ಪುನಃ ಸ್ಥಾಪಿಸುತ್ತದೆ ಎಂಬುದು. ಅದು ಅದರ ಹಿಂದಿನ ಅಥವಾ ಅತಿ ದೂರದ ಗೋಡೆಯು ಪಿರಮಿಡ್ನ ಅಕ್ಷಗೆರೆಯ ಸಾಲಿನಲ್ಲಿದೆ ಎಂಬುದನ್ನು ಕಲಿಸಿಕೊಡುತ್ತದೆ ಮತ್ತು ಆ ರೀತಿಯಲ್ಲಿ ದೇವರ ಸ್ವರೂಪಕ್ಕೆ ಮತ್ತು ಸಾಮ್ಯತೆಗೆ ಪುನಃ ಸ್ಥಾಪಿಸುತ್ತದೆ. ಇನ್ನೂ ಮಾನವನ ಸ್ವಭಾವದಲ್ಲಿದ್ದಾಗ್ಯೂ ಒಂದು ಸ್ವಭಾವವು ಅದರ ಸಾಮ್ಯತೆ ಇರುವ ಮತ್ತೊಂದು ಸ್ವಭಾವಕ್ಕೆ ಹತ್ತಿರವಾಗುವಂತೆ ಮಾನವ ಜಾತಿಯು ದೈವ ಸ್ವಭಾವಕ್ಕೆ ಹತ್ತಿರವಾಗಿಯೇ ಇರುತ್ತದೆ. ಆ ಅಕ್ಷೆಯು ದಿಕ್ಕಿನಲ್ಲಿ ಹೋಗುವ ಎಲ್ಲ ಮೇಲ್ಮುಖವಾದ ಹಾದಿಗಳು, ದೇವಜನರ ಬಯಕೆಗಳು ಮತ್ತು ಪ್ರಯತ್ನಗಳು ಇವೆಲ್ಲವುಗಳು ಮಾನವರ ಸಮರ್ಪಕತೆಗಾಗಿ ಎಂಬುದನ್ನು ಕಲಿಸಿಕೊಡುತ್ತದೆ.
ಅದಲ್ಲದೆ ಸಮಯದಲ್ಲಿ ಕರೆಯಲ್ಪಟ್ಟಿರುವ ಸುವಾರ್ತಾ ಯುಗದ ಸಭೆಗಳು ಮಾನವ ಸಮರ್ಪಕತೆಗಿಂತಲೂ ಹೆಚ್ಚಿನ ಸಂಪೂರ್ಣತೆಗೆ ಹೋಗಬೇಕಾಗುತ್ತದೆ ಎಂಬುವಂಥದ್ದೇ.